ಪಾಪಿ ಕಣಮ್, ನನ್ ಪಾಪಿ. ನಾನ್ ಬೆಳೆಸಿದ ಮಗ, ನಾನ್ ಬೆಳೆಸಿದ ಮಗ ತಪ್ಪದಾರಿ ಹಿಡಿಯಕ್ ಸಾಧ್ಯನೇ ಇಲ್ಲ ಅಂತ ನಂಬ್ಕೊಂಡಿದ್ನಲ್ಲೋ ನಾನು. ಅಲ್ಲ, ನನ್ ಎಲ್ಲ ನಂಬಿಕೆಗಳಿಗೂ ಮಂಡೆಸದು ಬಿಟ್ಟಿಯಲ್ಲೋ. ಏನಲ್ಲ, ಇದರಲ್ಲಿ ನಿಂದೇನು ತಪ್ಪಿಲ್ಲ, ನಿಂದೇನು ತಪ್ಪಿಲ್ಲಪ್ಪ, ತಪ್ಪಿಲ್ಲ. ಈ ಅಮ್ಮ ಮಗನ್ ಕುರುಡು ಪ್ರೀತಿಲಿ ಬಿದ್ದು ಸೋತೋದ್ಲು ಕಣೋ. ಮಗನ್ನ ಬೆಳೆಸೋದ್ರಲ್ಲಿ ಈ ಅಮ್ಮ ಸೋತೋದ್ಲು. ನನ್ ಪಾಪಿ ಅದೇ ತಾನೆ, ನನ್ ಪಾಪಿ, ನನಗ್ ಶಿಕ್ಷೆ ಆಗ್ಬೇಕು. ಅಮ್ಮ ಯಾಕಮ್ಮ ಈ ತರ ಎಲ್ಲ ಮಾಡ್ಕೊತಿದ್ದೆ? ಅಮ್ಮ ಸುಣ್ಣ ಮುಟ್ಟಬೇಡ. ಪಾಪಿ ಕಣೋ, ನೀನು ನನ್ನನ್ನು ಮುಟ್ಟಬೇಡ ಅಂದೆ. ನಿನ್ನಂತ ನಿನ್ನಂತ ದರಿದ್ರ ಮಗ ನನ್ನನ್ನು ಸಮಾಧಾನ ಮಾಡಕ್ ಬರಬಾರ್ದು. ನನ್ನಿಂದ ಏನ್ ತಪ್ಪಾಯ್ತು ಹೇಳಪ್ಪ, ನನ್ನಿಂದ ಏನ್ ತಪ್ಪಾಯ್ತು? ನಾನ್ ನಿನಗೆ ಏನ್ ಕಡಿಮೆ ಮಾಡಿದೀನಿ? ನೀನು ಕೊಟ್ಟಿರೋ ಸಂಸ್ಕಾರ ಕಡಿಮೆ ಆಯ್ತಾ? ನಿನ್ನ ನೋಡ್ಕೊಂಡ್ ರೀತಿಲಿ ಕಡಿಮೆ ಆಯ್ತಾ? ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನ ಬೆಳೆಸಿದ ರೀತಿನೇ ತಪ್ಪಾಗೋಯ್ತಾ? ನಿನ್ನಂತ ನನ್ನ ಹೊಟ್ಟೆಲ್ ಹುಡ್ತಾನೆ ಅಂತ ಗೊತ್ತಿದ್ರೆ ನನ್ನ ಮತ್ತೆ ಸಾಯಿಸ್ಬಿಡ್ತಿದ್ದೆ, ಸಾಯಿಸ್ಬಿಡ್ತಿದ್ದೆ. ಕುಸುಮ ಅವರೇ, ಏನ್ ಹೇಳ್ತಿದ್ದೀರಾ? ತರುಣ್ ನಿಮ್ ಮಗನ, ಯೂನಿಯನ್ ಶ್ರೇಷ್ಠನ್ ಮದ್ವೆ ಆಗ್ತಿರೋದು ನಮ್ಗೆ ಗೊತ್ತೇ ಇರ್ಲಿಲ್ಲ. ಇಲ್ಲ, ಈ ಪಾಪಿ ಈ ತರ ಮೋಸ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀವ್ ಅನ್ಕೊಂಡಂಗೆ ಇವ್ನ್ ತರುಣ್ ಅಲ್ಲ, ಇವನು ನನ್ನ ಮಗ. ಅಪ್ಪ ಅಮ್ಮಗೆ ಕೈ ಹಿಡಿದ ಹೆಂಡತಿಗೆ, ಪುಟ್ಟ ಪುಟ್ಟ ಎರಡು ಮಕ್ಕಳಿಗೆ, ಎಲ್ಲರಿಗೂ ಮೋಸ ಮಾಡ್ತಿರೋನು ಇವನು. ಇವನು ಈ ಕುಸುಮನ್ ಮಗ. ನನ್ ಸೊಸೆ ಭಾಗ್ಯ, ನನ್ ಸೊಸೆ ಭಾಗ್ಯ. ಯಾವ್ದೋ ಹೆಣ್ಣಿನ ಜೀವನ ಹಾಳಾಗ್ತಿದೆ, ಇಷ್ಟೆಷ್ಟ ಮೋಸ ಮಾಡ್ತಿದ್ದಾಳೆ ಅಂತ ಪಾಪ ಅವಳ್ ನಾವು ಅನ್ಭವಿಸ್ತಿದ್ಲು. ಆದ್ರೆ ಈ ಮನೆ ಆಳ್ರು ನನ್ ಸೊಸೆ ಬದುಕನ್ನೇ ಮೂರ ಬಟ್ಟಿ ಮಾಡ್ತಿದ್ರು. ಅಯ್ಯೋ ದೇವ್ರೆ, ಅಂದ್ರೆ ಭಾಗ್ಯನ್ ಗಂಡ ಇವನ? ಭಾಗ್ಯನಂತ ಹೆಂಡತಿನ ಇಟ್ಕೊಂಡು ನಮ್ ಮಗಳನ್ನ ಮದುವೆಗ ಕೊಟ್ಟಿದ್ನ? ಹೌದ್ರಿ, ಹೌದು. ನಾ ಬರೋದು ಒಂದೇ ಒಂದು ಕ್ಷಣ ತಡ ಆಗಿದ್ರೆ ಈ ಮನೆ ಹಾಳ ತಾಳಿ ಕಟ್ಬಿಡ್ತಿದ್ದ. ಕಟ್ಕೊಂಡಿರೋ ಹೆಂಡತಿಗೆ ಹಾಡಾಗ್ಲಿ ಮೋಸ ಮಾಡ್ಬಿಡ್ತಿದ್ದ. ಅಯ್ಯೋ ದೇವ್ರಿ, ನನ್ ಮಗ. ನಿನ್ನಂತ ಅವನು ನನ್ನನ್ನು ಮುಟ್ಟಬಾರ್ದು. ನನ್ ಮನೆಗೆ ಹೋಗ್ತೀನಿ ಕಣೋ. ನಿನ್ನ ನಾನ್ ಬೆಳೆಸಿದ ಮಗ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತಾ ಇದೆ.
ಹೌದು, ಯಾವಾಗಿಂದ ನಡೀತಿದೆ ಇದೆಲ್ಲ? ಯಾವಾಗಿಂದ ನಡೀತಾ ಇದೆ ಈ ವ್ಯವಹಾರ? ಏಯ್, ನಿನ್ನೆ ಕೇಳ್ತಾ ಇರೋದು, ಯಾವಾಗಿಂದ ನಡೀತಾ ಇದೆ ಈ ಮನೆ ಹಾಳು ಕೆಲಸ? ಏನೇ ಮನೆ ಹಾಳಿ, ಇಷ್ಟು ವರ್ಷ ನಮ್ಮ ಮನೆಗೆ ಬಂದು ನಮ್ಮನೆ ಸಂತೋಷನ ನುಂಗಿ ನೀರು ಕುಡಿದು ಬಿಟ್ಟಿಯಲ್ಲ. ಇಷ್ಟು ವರ್ಷ ಫ್ರೆಂಡು ಫ್ರೆಂಡು ಅಂತ ನಮ್ಮೆಲ್ಲರಿಗೂ ತಲೆ ಸವರಿ ನಮ್ ಖುಷಿಗೆ ಗುಂಡಿ ತೋಡ್ಬಿಟ್ಟಿಯಲ್ಲೆ. ಏನೇ ಕಮ್ಮಿ ಮಾಡಿದ್ವಿ ನಾವು ನಿನಗೆ ಹೇಳು, ಏನ್ ಕಡಿಮೆ ಮಾಡಿದ್ವಿ? ಹೋಗೋಳಿಗೆ ನನ್ ಸೊಸೆ ತಂಗಿ ತರ ಹೊಟ್ಟೆ ತುಂಬಾ ಊಟ ಹಾಕಿದ್ಲಲ್ಲೇ, ಅವ್ಳ ಕೈ ತುತ್ತಿದ್ದೋಳ್ ನೀನು, ಇವತ್ತು ಅವಳ ಬದುಕನ್ನೇ ನುಂಗಿ ನೀರ್ ಕುಡಿತಿದ್ಯಲ್ಲ. ನೀನು ಒಂದ್ ಹೆಣ್ಣು. ಆಂಟಿ, ನಾನೇನು ಅವನ ಒತ್ತಾಯ ಮಾಡಿ ಮದ್ವೆ ಆಗ್ತಿಲ್ಲ, ಒಬ್ರಿಗೊಬ್ರು ಲವ್ ಮಾಡಿ ಇಷ್ಟಪಟ್ಟು ಮದ್ವೆ ಆಗ್ತಿದೀವಿ. ಮುಚ್ಚೆ ಬಾಯಿ, ಲವ್ ಅಂತೆ ಲವ್. ಇನ್ನೊಬ್ರು ಸಂಸಾರನ ಹಾಳ್ ಮಾಡಿ ಅವ್ರ ಸಂಬಂಧಗಳನ್ನೆಲ್ಲ ಸಾಯಿಸಿ ಸ್ಮಶಾನದ ಮೇಲೆ ಗೋರಿ ಕಟ್ಟದನ್ನ ಲವ್ ಅನ್ನಲ್ಲ, ದರಿದ್ರ ಅಂತಾರೆ. ಅಲ್ಲ ಶ್ರೇಷ್ಠ, ನಿನಗೆ ಹೊಡೆದಿದ್ದು ಆಯ್ತು, ಬೈದಿದ್ದು ಆಯ್ತು, ಏನ್ ಮಾಡಿದ್ರು ನಾಚಿಕೆ ಮಾನ ಮರ್ಯಾದ ಏನೂ ಇಲ್ವಾ ನಿನ್ಗೆ? ನಾನು ಅವತ್ತೇ ಹೇಳಿದ್ದೆ ತಾನೆ, ನನ್ನ ಅಕ್ಕನ ಸುದ್ದಿಗೆ ಬಂದ್ರೆ ಸುಮ್ಮನೆ ಇರಲ್ಲ ಅಂತ. ಅಂತದ್ರಲ್ಲಿ ಕದ್ದು ಮುಚ್ಚಿ ಮದ್ವೆ ಮಾಡ್ಕೋತಿದ್ಯಾ? ಇದಕ್ಕೆ ಪ್ರೀತಿ ಅಂತ ಬೇರೆ ಹೆಸರು ಕೊಡ್ತಿದ್ಯಾ? ಅಸಹ್ಯ ಅನ್ಸಲ್ಲ ನಿನ್ಗೆ? ಬೇರೆಯವ್ರ ಮನೆನ ಒಡೆದು ಈ ತರ ಬಂಡ್ ಬಾಳ್ ಬಾಳೋದಕ್ಕಿಂತ ಸಾಯದೆ ಮೇಲು. ಏ ಪೂಜಾ, ಏ ಪೂಜಾ ಸರಿಯಾಗಿ ಹೇಳ್ತಿದ್ದಾಳೆ. ನಿನ್ನಂತ ಅವಳು ಬದುಕೋಕ್ಕಿಂತ ಸತ್ರೆ ಒಳ್ಳೇದು. ಇಂತ ಅವ್ರ ಎಲ್ಲತ್ತೆ ಸಾಯ್ತಾರೆ, ಬರೀ ಬೇರೆಯವ್ರನ್ನ ಸಾಯಿಸ್ತಾರಷ್ಟೇ. ಅಷ್ಟಕ್ಕೂ ಅತ್ತೆ ಇವಳು ಒಬ್ಳಿಗೆ ಹೇಳಿದ್ರೆ ಏನ್ ಪ್ರಯೋಜನ? ಭಾವ ನೆಟ್ಟಗಿದ್ದಿದ್ರೆ ಇದೆಲ್ಲ ಆಗ್ತಾನೆ ಇರ್ಲಿಲ್ಲ. ಅಲ್ಲ ಭಾವ, ಇವಳಂತೂ ಮನೆ ಹಾಳಿ, ಇವಳ ಬುದ್ಧಿ ನೆಟ್ಟಗಿಲ್ಲ. ನಿಮ್ ಬುದ್ಧಿಗೆ ಏನಾಗಿತ್ತು ಭಾವ? ಪ್ರತಿದಿನ ಪ್ರತಿ ಕ್ಷಣ ನಿಮಗೋಸ್ಕರ ನಿಮ್ ಮನೆಗೋಸ್ಕರ ಕಷ್ಟ ಪಡ್ತಿರೋ ನನ್ನ ಅಕ್ಕನ್ ಬಿಟ್ಟು ಇವಳನ್ನ ಮದ್ವೆ ಆಗ ಕೊಟ್ಟಿದ್ದೀರಲ್ಲ, ನಿಮ್ಗೇನ್ ಹೇಳೋಣ ಭಾವ? ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದು 16 ವರ್ಷ ಸಂಸಾರ ಮಾಡಿರೋ ನನ್ನ ಅಕ್ಕನ್ಗೆ ಮೋಸ ಮಾಡಿ ನೀವು ಯಾವ್ದು ಜೀವನ ಬೆಳಗಕ್ ಬಂದಿರಲ್ಲ, ಇದಕ್ಕೆ ನಿಮಗ್ ಮನ್ಸಾದ್ರೂ ಹೇಗ್ ಬಂತು ಭಾವ? ಪಾಪ ನನ್ನ ಅಕ್ಕ, ಇದೆಲ್ಲ ಯಾವ್ದು ಗೊತ್ತಿಲ್ಲದೆ ತನ್ ಗಂಡಂಗ್ ಬರೀ ಮುಂಗೋಪ, ಇವತ್ತಲ್ಲ ನಾಳೆ ಎಲ್ಲ ಸರಿ ಹೋಗಿ ಮತ್ತೆ ಎಲ್ಲರ ಜೊತೆ ಚೆನ್ನಾಗಿರ್ತಾನೆ ಅಂತ ಕನ್ಸ್ ಕಾಣ್ತಿದ್ದಾಳ. ಇದೆಲ್ಲ ಅವಳಗ್ ಗೊತ್ತಾದ್ರೆ ಏನಾಗತ್ತೆ ಅಂತ ಒಂದ್ ಸ್ವಲ್ಪ ಏನಾದ್ರೂ ಯೋಚನೆ ಮಾಡಿದೀರ ಬಾಬ? ಬಾಬ ಏನಿದೆಲ್ಲ ಈ ಶ್ರೇಷ್ಠಗೋಸ್ಕರ ತಮ್ಮಂಗೆ ಮೋಸ ಮಾಡ್ಬಿಟ್ರಲ್ಲ ನೀವು. ನಿಮ್ ಮೇಲೆ ಬೆಟ್ಟದಷ್ಟೇ ನಂಬಿಕೆ ಇಟ್ಕೊಂಡಿದ್ರಲ್ಲ ಬಾಬ, ಇಷ್ಟ ಅವಮಾನ ಮಾಡಿದ್ರ? ಅದು ಈ ಶ್ರೇಷ್ಠನ್ ಮದ್ವೆ ಆಗಕ್ಕೋಸ್ಕರ? ಇಲ್ಲ 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 ಇಲ್ಲ, ಇವರಿಬ್ರು ಮದ್ವೆ ಆಗಕ್ಕೆ ನಾನ್ ಖಂಡಿತ ಬಿಡಲ್ಲ. ನನ್ ಕೊನೆ ಉಸಿರು ಇರೋ ತನಕ ಈ ಪಾಪದ ಮದ್ವೆ ಆಗಕ್ಕೆ ನಾನ್ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಅದೇಗ್ ಬಿಡಲ್ವೋ, ನಾನು ನೋಡ್ತೀನಿ. ತೊಂಡ ನೀನಿವತ್ತು ನನಗ್ ತಾಳಿ ಕಟ್ಲೇಬೇಕು.
ಏನಂದ್ರೆ ಏನಂದ್ರೆ ಅವನು ನಿನಗೆ ತಾಳಿ ಕಟ್ಟಬೇಕಾ? ಅವನೇನಾದ್ರೂ ನಿನ್ನ ತಾಳಿ ಕಟ್ಟಿದ್ರೆ ನಾನು ನಿನ್ನಿಬ್ಬರು ಚಟ್ಟ ಕಟ್ತೀನಿ ಇಲ್ಲಿ. ನನ್ನ ಕೊನೆ ಉಸಿರು ಇರೋವರೆಗೂ ನನ್ನ ಮಗ ನನ್ನ ಸೊಸೆಗೆ ಮೋಸ ಮಾಡಕ್ಕೆ ನಾನು ಬಿಡಲ್ಲ ಬಿಡಲ್ಲ ಬಿಡಲ್ಲ. ಅದೇ ನೀವಿಬ್ರು ಮದುವೆ ಆಗ್ತಿರೋ ನಾನು ನೋಡ್ತೀನಿ. ಅಮ್ಮ ನನ್ನಿಂದ ತುಂಬಾ ದೊಡ್ಡ ತಪ್ಪಾಯ್ತಮ್ಮ, ದಯವಿಟ್ಟು ನನ್ನ ಕ್ಷಮಿಸ್ಬಿಡುಮ್ಮ ಪ್ಲೀಸಮ್ಮ. ತಪ್ಪು ನಿನ್ನಿಂದ ಅಲ್ವೋ ಇಷ್ಟೆಲ್ಲ ಆಗೋದಕ್ಕೆ? ನಾನೇ ಕಾರಣ, ನಾನು ಎಲ್ಲ ಬಿಟ್ಟು ನಿನ್ನನ್ನ ನಂಬದ್ನಲ್ಲ, ಅದು ನನ್ನ ದಡ್ಡತನ, ನನ್ನ ಮೂರ್ಖತನ, ನನ್ನ ಪಾಪ. ಅಮ್ಮ ಪ್ಲೀಸ್ ಅಮ್ಮ, ಕೈ ಮುಗಿದ್ ಕೇಳ್ಕೊತಾ ಇದೀನಿ, ಈ ತರ ಎಲ್ಲ ಮಾಡ್ಬೇಡ ಅಮ್ಮ, ನಿಮ್ಗೆ ತುಂಬಾ ನೋವು ಆಗತ್ತೆ, ಬಿಟ್ಬಿಡಮ್ಮ. ಬಿಟ್ಬೇಡ ನನ್ನ, ನೀ ಮಾಡಿರೋ ನೋವು ಮುಂದೆ ಈ ನೋವೆಲ್ಲ ಏನು ಇಲ್ಲ. ಪಾಪ ನನ್ ಸೊಸೆ ಬಂಗಾರ ಕಡು, ಬಂಗಾರ ಹುಡುಗಿ ತರ ಮೋಸ ಮಾಡಕ್ ಹೇಗೋ ಮನಸ್ಸು ಬಂತು ನಿಂಗೆ? ನೀನು ನನ್ ಸೊಸೆ ಅಂತ ಹೆಂಡತಿ ಪಡೆಯಕ್ಕೆ ಪುಣ್ಯ ಮಾಡಿರ್ಬೇಕು ನೀನು. ಅವಳಿಗೆ ಈ ತರ ಮಾಡ್ದೆ ಅಲ್ಲ, ಅದು ಈ ಶ್ರೇಷ್ಠಗೋಸ್ಕರ. ಶ್ರೇಷ್ಠ ಅಂತ ಯಾಕೆ ಕೇವಲವಾಗಿ ಮಾತಾಡ್ತಿದ್ದೀರಾ? ನಿಮ್ ಮಗನ್ಗೆ ಯಾರು ಇಲ್ದಿರ್ಬೇಕಾದ್ರೆ ಜೊತೆಯಲ್ಲಿ ನಿಂತು ಪ್ರೀತಿ ಕೊಟ್ಟು ಇದೇ ಶ್ರೇಷ್ಠ. ಈಗ ಅವಳ್ನೆ ಮನೆ ಹಾಳಿ ಅಂತೀರಾ? ನಿಮ್ ಸೊಸೆ ಕಂಡ್ರೆ ನಿಮ್ ಮಗನ್ ಇಷ್ಟನೇ ಇಲ್ಲ, ಅವಳ್ನ ಹೆಂಡತಿ ಅಂತೀರಾ? ಅನ್ನಿ, ಅದೇನ್ ಅಂತೀರೋ ಅನ್ನಿ, ಐ ಡೋಂಟ್ ಕೇರ್. ತಾಂಡವ್, ನೀನು ಇದ್ರ ಬಗ್ಗೆ ಎಲ್ಲ ಕೇರ್ ಮಾಡ್ಲೇಬೇಡ. ತಾಂಡವ್ ನನ್ನ ನೋಡು, ನನ್ ನೀನ್ ಪ್ರೀತಿ ಕಣೋ, ನೀನ್ ನನ್ನ ಮದುವೆ ಆಗ್ಲೇಬೇಕು. ಬಾ ತಾಂಡವ್, ನನಗ್ ತಾಳಿ ಕಟ್ಟು, ತಾಳಿ ನಾನು ಕಟ್ಬಿಟ್ರೆ ಇದೆಲ್ಲ ಸರಿ ಹೋಗುತ್ತೆ. ತಾಂಡವ್ ಬಾ ತಾಳಿ ಕಟ್ಟು. ಏನ್ರಿ ಮಾಡ್ತಿದ್ದೀರಾ? ಸರಿಯಾಗಿರೋದನ್ನೇ ಮಾಡ್ತಾ ಇದ್ದೀನಿ ಕಣೆ. ನನ್ನ ಕಣ್ಣು ಮುಂದೆನೆ ನನ್ನ ಮಗನ್ಗೆ ತಾಳಿ ಕಟ್ಟು ಅಂತೀಯ? ನನ್ ಜೀವ ಇರೋ ತನಕ ಇದು ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ.
ಮಗಳ ಇವಳಿಗೆ ಏನಾಯ್ತು? ಅಯ್ಯೋ ದೇವ್ರೆ, ಏನಾಯ್ತು ಇವ್ರಿಗೆ? ಮಗಳ ಸುಂದ್ರೆ, ಸುಂದ್ರೆ, ಅಯ್ಯೋ ಸುಂದ್ರೆ, ಸುಂದ್ರೆ, ಸುಂದ್ರೆ ಏನಾಗಲ್ಲ ಇಲ್ಲಿ ನೋಡು ಸುಂದ್ರೆ, ಸುಂದ್ರೆ ನಾನ್ ಮಾತಾಡೋದ್ ಕೇಳಿಸ್ತಾ ಇದೀಯಾ? ಸುಂದ್ರೆ, ಸುಂದ್ರೆ ನಾನ್ ಮಾತಾಡೋದ್ ಕೇಳಿಸ್ತಾ ಇದೀಯಾ? ಮಗಳೇ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ನಾನು ಅದನ್ನೇ ಅನ್ಕೋತಿದ್ದೆ ಬಾಬಾ. ಸುಂದ್ರೆ ನೀರು ಕುಡಿತೀಯಾ? ಅಣ್ಣ ಒಂಚೂರು ನೀರು ಕೊಡಿ. ಮಾವಾ, ಇವ್ರನ್ನ ಆಸ್ಪತ್ರೆಗೆ ಸೇರಿಸ್ಬೇಕು ಅನ್ಸುತ್ತೆ. ಏನಿದು? ನನ್ನ ಆಸ್ಪತ್ರೆಗೆ ಸೇರ್ಸಕ್ಕೆ ಅಂತ ಹೊರಟ್ರೆ ಭಾಗ್ಯ ಇಲ್ಲೇ ಉಳಿತಾಳೆ, ಅಷ್ಟರಲ್ಲಿ ಪೂಜಾ ಅಲ್ಲಿ ಮದ್ವೆನ ಮುರಿದಿರ್ತಾಳೆ, ಮತ್ತೆ ಭಾಗ್ಯ ಸಂಸಾರಕ್ಕೆ ತೊಂದ್ರೆನೆ ಇರಲ್ಲ. ನೋಡ್ ಮಗಳೇ, ನಾನು ಇವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ. ನೀ ಮೊದ್ಲು ಮದುವೆ ಮಂಟಪಕ್ಕೆ ಹೋಗಿ ಶ್ರೇಷ್ಠನ ಮದುವೆ ನಿಲ್ಸೋ, ಆಮೇಲೆ ಪೂಜೆನ ಹುಡುಕೋ. ನಾವಿಬ್ರು ಇಲ್ಲೇ ಇರೋಷ್ಟು ಸಮಯ ಇಲ್ಲ. ಸರಿ ಮಾವಾ, ಹಾಗೆ ಮಾಡೋಣ. ಅಣ್ಣ ಒಂದು ಆಟೋ ನಿಲ್ಸಿ. ಸರಿ ಮೇಡಮ್. ಏನು ಭಾಗ್ಯ ಮದ್ವೆಗೆ ಹೋಗ್ತಾಳ? ಅಯ್ಯೋ ಹಾಗಾಗ್ಬಾರ್ದು, ಏನಾದ್ರೂ ಮಾಡ್ಬೇಕು, ಏನಾದ್ರೂ ಮಾಡಿ ಅವಳನ್ನ ತಡಿಲೇಬೇಕು. ಮೇಡಮ್ ಪಿಟ್ಸ್ ಎಲ್ಲ ಬಂದ್ರೆ ಈ ತರ ಎಲ್ಲ ಮಾತಾಡಲ್ಲ ಮೇಡಮ್, ನಾಟಕ ಮಾಡ್ತಿದಾರೆ. ತೆರಿಗೆ ಪಿಟ್ಸ್ ಬಂದ್ರೆ ಮಾತಾಡಲ್ವಾ? ಅಯ್ಯಯ್ಯೋ ಎಡವಟ್ ಮಾಡ್ಕೊಂಬಿಟ್ನಲ್ಲೋ, ಏನ್ ಮಾಡೋದು? ಏನೇ ಬಂದಿರೋ ನಿನ್ಗೆ ಸುಂದ್ರೆ, ಯಾಕೆ ನಾಟಕ ಮಾಡ್ತಿದ್ಯಾ? ಇದೆಲ್ಲ ನಾಟಕ ಆಡೋ ವಿಷಯನ? ನನ್ ತಂಗಿ ಸಿಗ್ತಾ ಇಲ್ಲ ಅಂತ ನಾನೇನ್ ತಲೆ ಕೆಡಿಸ್ಕೊಂಡ್ರೆ ನೀನ್ ನೋಡಿದ್ರೆ ನಾಟಕ ಮಾಡ್ತಿದ್ಯಾ? ಥೂ ನಿನ್ ಜನ್ಮಕ್ಕೆ. ಪೂಜೆನ ಉಳಿಸಿ ಅಂತ ನೀನೇ ನಮ್ಮ ಮನೆಗೆ ಬಂದು ಯಾಕಮ್ಮ ಹೀಗ್ ಮಾಡ್ತಾ ಇದ್ಯಾ ನೀನು? ಅಯ್ಯೋ ಮಾವಾ, ಇವಳು ನಾಟಕ ಮಾಡ್ತಿದ್ದಾಳೆ ಅಂತ ಗೊತ್ತಾಯ್ತಲ್ಲ, ಆ ಶ್ರೇಷ್ಠನ ಜೊತೆ ಸೇರ್ಕೊಂಡು ನಮ್ ದಾರಿ ತಪ್ಪಿಸೋದಕ್ಕೆ ನೋಡ್ತಿದ್ದಾಳೆ. ನಡ್ರಿ ಅಣ್ಣ, ನಡ್ರಿ ಮಾವಾ. ಏನ್ ಜನನೋ ಏನೋ. ಅಯ್ಯೋ ನನ್ನ ಕ್ಷಮಿಸ್ಬೇಡ ಪೂಜಾ, ನನ್ನ ಕೈಲಾದಷ್ಟು ತಡೆದೆ, ಆದ್ರೆ ಆಗ್ಲಿಲ್ಲ. ಇನ್ ಮುಂದೆ ಏನಾಗತ್ತೋ ಅದು ದೇವ್ರಿಗೆ ಬಿಟ್ಟಿದ್ದು. ದೇವ್ರ ದಯದಿಂದ ಎಲ್ಲ ಒಳ್ಳೇದಾದ್ರೆ ಸಾಕು, ಅಷ್ಟೇ ಸಾಕು.